ಸಮಾನುಪಾತ ಸಂಬಂಧ ಅವುಗಳ ಒಂದು ಪರಿಚಯ ಇಂಟ್ರೋ ಟು ಪ್ರೊಪೋಷನಲ್ ರಿಲೇಶನ್ಶಿಪ್ಸ್ ಅಂತ ಹೇಳ್ತೀವಿ ಇಲ್ಲಿ ಸಮಾನುಪಾತ ಸಂಬಂಧ ಅಂದ್ರೆ ಸಮಾನುಪಾತ ಸಂಬಂಧ ಅಂತಂದ್ರೆ ಏನು ಅನ್ನೋದನ್ನ ಕೆಲವಾರು ಉದಾಹರಣೆಗಳ ಮುಖಾಂತರ ನೋಡೋಣ ಇಲ್ಲಿ ಕೆಲವು ಬೆಲೆಗಳನ್ನು ಬರ್ಕೊಳ್ಳೋಣ ಎಕ್ಸ್ ಮತ್ತೆ ವೈ ಅಂತ ತಗೋದ್ಕೋಣ ಎಕ್ಸ್ ಒಂದು ಕೊಡೋಣ ವೈ ಮೂರು ಕೊಡೋಣ ಎಕ್ಸ್ ಎರಡು ಕೊಡೋಣ ವೈ ಆರು ಕೊಡೋಣ ಎಕ್ಸ್ ಒಂಬತ್ತು ಕೊಡೋಣ ವೈ ಇಪ್ಪತ್ತೇಳು ಕೊಡೋಣ ಈಗ ಇವುಗಳ ಒಂದು ಸಂಬಂಧವನ್ನ ಹೋಲಿಕೆ ಮಾಡಿ ನೋಡಿ ಅಂದರೆ ಮೊದಲನೆಯ ಒಂದು ಎಕ್ಸ್ ವೈ ಬೆಲೆಗೂ ಎರಡನೇ ಎಕ್ಸ್ ವೈ ಬೆಲೆಗೂ ಮೂರನೇ ಎಕ್ಸ್ ವೈ ಬೆಲೆಗೂ ಏನಾದರೂ ಸಂಬಂಧ ಇದೆಯಾ ಅಂತ ಯೋಚನೆ ಮಾಡಿ ಈಗ ವೈ ಬೈ ಎಕ್ಸ್ ಅನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ವೈ ಬೈ ಎಕ್ಸ್ ವೈ ಬೈ ಎಕ್ಸ್ ಅನ್ನು ನಾವು ತೆಗೆದುಕೊಂಡಾಗ ವೈ ಅಂದರೆ ಇಲ್ಲಿ ಮೂರು ಬೈ ಎಕ್ಸ್ ಅಂದರೆ ಒಂದು ಇಲ್ಲಿ ಮೂರು ಬೈ ಒಂದು ದಟ್ ದ್ ಈಕ್ವಲ್ಟಿ ಎಷ್ಟಾಯ್ತಪ್ಪ ಅಂದ್ರೆ ಮೂರ ಅದೇ ತರ ಇದಕ್ಕೆ ತೆಗೆದುಕೊಳ್ಳೋಣ ವೈ ಬೈ ಎಕ್ಸ್ ಅನ್ನ ಎರಡನೇದಕ್ಕೆ ತೆಗೆದುಕೊಂಡಾಗ ಆರು ಬೈ ಎರಡು ಆರು ಬೈ ಎರಡು ಅಂದಾಗ ಸಹ ಎಷ್ಟಾಯ್ತು ಮೂರೇ ಆಯಿತು ಇಲ್ಲಿ ನೆಕ್ಸ್ಟ್ ಮತ್ತೆ ಇಪ್ಪತ್ತೇಳು ಬೈ ಒಂಬತ್ತು ಒಂಬತ್ತರಿಂದ ಒಂಬತ್ತು ಒಂದ್ಲಿ ಒಂಬತ್ತು ಒಂಬತ್ ಮೂರ್ಲಿ ಇಪ್ಪತ್ತೇಳು ಮೂರೇ ಬಂತು ಎಕ್ಸ್ ಮತ್ತು ವೈ ಅಂದ್ರೆ ಇಲ್ಲಿ ಪ್ರತಿಯೊಂದು ಇದು ಸಹ ಏನಪ್ಪಾ ಅಂದ್ರೆ ಸಮಾನುಪಾತವನ್ನು ಹೊಂದಿದೆ ನೋಡಿ ಇಲ್ಲಿ ಮೂರು ಇಲ್ಲೂ ಮೂರು ಇಲ್ಲೂ ಮೂರು ಸಮಾನುಪಾತವನ್ನು ಹೊಂದಿದೆ ವೈ ಬೈ ಎಕ್ಸ್ ಆಯಿತು ಈಗ ಎಕ್ಸ್ ಬೈ ವೈಯನ್ನು ಮಾಡಿ ನೋಡಿ ಎಕ್ಸ್ ಬೈ ವೈ ಎಕ್ಸ್ ಬೈ ವೈ ತಗೊಳ್ಳಿ ಅಂದರೆ ಒಂದು ಬೈ ಮೂರು ಮೊದಲನೇದಕ್ಕೆ ಎರಡನೇ ತೆಗೆದುಕೊಳ್ಳೋಣ ಎರಡು ಬೈ ಆರು ಸುಲಭ ರೂಪದಲ್ಲಿ ತಾನಿ ಎರಡೊಂದಲ ಎರಡು ಮೂರಲ್ಲ ಅಂದರೆ ಎಷ್ಟಾಯಿತು ಒಂದು ಬೈ ಮೂರೇ ಆಯಿತು ನೆಕ್ಸ್ಟು ಮತ್ತೆ ಮೂರನೇ ತೆಗೆದುಕೊಳ್ಳೋಣ ಒಂಬತ್ತು ಬೈ ಇಪ್ಪತ್ತ ಏಳು ಒಂಬತ್ತು ಒಂದ್ಲಿ ಒಂಬತ್ತು ಒಂಬತ್ ಮೂರ್ಲಿ ಇಪ್ಪತ್ತೇಳು ಅಂದ್ರೆ ಇಲ್ಲೂ ಸಹ ಒಂದು ಬೈ ಮೂರು ಅಂದ್ರೆ ಮೂರನೇ ಒಂದೇ ಬಂತು ಅಂದ್ರೆ ಈ ಒಂದು ಸಂಬಂಧ ಇಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಇದು ಸಮಾನುಪಾತದಲ್ಲಿದೆ ಮೊದಲನೇದು ಎರಡನೇದಕ್ಕೆ ಎರಡನೇದು ಮೂರನೇದಕ್ಕೆ ಟೋಟಲಿ ಇದೆಲ್ಲ ಸಮಾನುಪಾತದಲ್ಲಿದೆ ಅಂತ ನಮಗೆ ಗೊತ್ತಾಗತ್ತೆ ಮತ್ತೊಂದು ಉದಾಹರಣೆಯನ್ನ ನಾವು ತೆಗೆದುಕೊಳ್ಳೋಣ ಅದು ಸಮಾನುಪಾತದಲ್ಲಿ ಇದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಆಮೇಲೆ ಇಲ್ಲಿ ಎ ಮತ್ತು ಬಿ ಅಂತ ತೆಗೆದುಕೊಳ್ಳೋಣ ಈಗ ಒಂದು ಮೂರು ಕೊಡೋಣ ಎರಡಕ್ಕೆ ಆರು ಕೊಡೋಣ ನಂತರ ಒಂಬತ್ತಕ್ಕೆ ಮೂವತ್ತೈದು ಕೊಡೋಣ ಈಗ ಇಲ್ಲಿ ಚೆಕ್ ಮಾಡಿ ನೋಡಿ ಎ ಬೈ ಬಿ ಎ ಬೈ ಬಿ ಮಾಡಿ ನೋಡಿ ಎ ಬೈ ಬಿ ಎಷ್ಟಾಯ್ತಪ್ಪ ಅಂದರೆ ಒಂದು ಬೈ ಮೂರು ನೆಕ್ಸ್ಟ್ ಮತ್ತೊಂದನ್ನು ತೆಗೆದುಕೊಂಡಾಗ ಎ ಬೈ ಬಿ ದಟ್ಸ್ ಈಕ್ವಲ್ ಟು ಎರಡು ಬೈ ಆರು ಅದನ್ನು ಸುಲಭ ರೂಪಕ್ಕೆ ತೆಗೆದುಕೊಂಡು ಬಂದಾಗ ಏನಾಯ್ತು ಒಂದು ಬೈ ಮೂರ್ ಆಯ್ತು ನೆಕ್ಸ್ಟ್ ಮತ್ತೊಂದು ಮೂರನೇ ತಗೊಂಡಾಗ ಎ ಬೈ ಬಿ ಇಸ್ ಈಕ್ವಲ್ ಟು ಒಂಬತ್ತು ಬೈ ಮೂವತ್ತ ಐದು ಇದು ಇದನ್ನ ಸುಲಭ ರೂಪ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಇಷ್ಟೇ ಆಗುತ್ತೆ ನೋಡಿ ಇವೆರಡು ಸಮಾನುಪಾತವನ್ನು ಹೊಂದಿದೆ ಇದು ಸಮಾನುಪಾತವನ್ನು ಹೊಂದಿಲ್ಲ ಅಂದ್ರೆ ಈ ಒಂದು ಇದು ಏನಪ್ಪ ಅಂದರೆ ಇದು ಸಮಾನುಪಾತವನ್ನು ಹೊಂದಿಲ್ಲ ಸಮಾನುಪಾತ ಹೊಂದಿಲ್ಲ ಇದು ಸಮಾನುಪಾತ ಹೊಂದಿಲ್ಲ ಆದ್ರೆ ಇದು ಟೇಬಲ್ ಪೂರ್ತಿ ಏನಪ್ಪ ಅಂದ್ರೆ ಇದು ಸಮಾನುಪಾತವನ್ನ ಹೊಂದಿದೆ ಸಮಾನುಪಾತವನ್ನ ಹೊಂದಿದೆ ಅಂದ್ರೆ ಅನುಪಾತಗಳು ಈ ಒಂದು ಕೋಷ್ಟಕದಲ್ಲಿ ಸಮವಾಗಿದೆ ಅನುಪಾತಗಳು ಈ ಒಂದು ಕೋಷ್ಟದಲ್ಲಿ ಕೆಲವು ಸಮವಾಗಿಲ್ಲ ಆದ್ರಿಂದ ಇದು ಸಮಾನುಪಾತವನ್ನ ಹೊಂದಿಲ್ಲ ಇಲ್ಲಿ ಅನುಪಾತಗಳು ಇದು ಸಮಾನುಪಾತವನ್ನ ಹೊಂದಿದೆ ಅಂತ ನಾವು ಹೇಳಬಹುದಾಗಿದೆ